ನಮ್ಮ ತೋಟದಲ್ಲಿ ಹಿತ್ತಲಲ್ಲಿ ಯಾವುದೇ ಕೆಮಿಕಲ್ ಅನ್ನು ನಾವು ಬಳಸುವುದಿಲ್ಲ ಕೇವಲ ಹಟ್ಟಿ ಗೊಬ್ಬರವನ್ನು ಮಾತ್ರ ನಾವು ಊರದನದ ಸಗಣಿ ಗೊಬ್ಬರವನ್ನು ನಾವು ಬಳಸುವುದು ಹಾಗಿದ್ರೆ ಇಂತ ಜ್ಯೂಸ್ ತೆಗೆದು ಕುಡಿತಿದ್ರೆ ಕೆಮಿಕಲ್ ಹಾಕಿದ ಬಾಳೆದಿಂಡನ ಜ್ಯೂಸ್ ಕುಡಿದು ಅದಾಯಿತು ಇದಾಯಿತು ಅಂತ ಹೇಳಿದ್ರೆ ನಾನು ಜನ ಅಲ್ಲ ಜೈವಿಕ ಗೊಬ್ಬರ ಹಾಕಿ ಇದನ್ನು ಯೂಸ್ ಮಾಡಿ ಏನಾದರೂ ತೊಂದರೆ ಆದರೆ ಅದಕ್ಕೆ ಉತ್ತರ ನಾನು ಕೊಡುವ ಗೊತ್ತಾಯ್ತಲ್ಲ ಇದರಲ್ಲಿ ಈಗ ಒಂದು ಬಾಳೆ ನೆಟ್ಟರೆ ಯಾವುದನ್ನು ಬಿಸಾಕುವ ಹಾಗೆ ಇಲ್ಲ ಎಲ್ಲವೂ ನಮಗೆ ಯೂಸ್ ಇರುವಂಥದ್ದೇ ಈ ವಿಷಯ ಮಾತ್ರ ಕೆಲವರಿಗೆ ಇದು ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಬದಿಯಲ್ಲೆಲ್ಲ ಉಂಟಲ್ಲ ಬಾಳೆ ಗೊನೆ ಕಡಿಯೋದು ಅಂತ ಹೇಳಿ ಆದ್ರೆ ಉಂಟಲ್ಲ ಅದರ ಎಲ್ಲ ಭಾಗವನ್ನು ಕೂಡ ಉಪಯೋಗ ಮಾಡ್ಲಿಕ್ಕೆ ಉಂಟು ಬಾಳೆ ಗೊನೆ ಹೇಗಾದರೂ ಉಪಯೋಗ ಆಗ್ತದೆ ಹಾಗೆ ಅದರ ಎಲೆ ಮತ್ತು ಬಾಳೆದಂಡು ಬಾಳೆದಂಡಿನ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಅದರಲ್ಲಿ ಬೇರೆ ಬೇರೆ ಐಟಮ್ಗಳನ್ನು ನಮಗೆ ತಿನ್ನಲಿಕ್ಕೆ ಬೇರೆ ಬೇರೆ ಐಟಮ್ಗಳು ಮಾಡ್ಲಿಕ್ಕೆ ಆಗ್ತದೆ ಅದೇ ರೀತಿಯಲ್ಲಿ ಅದರ ಹೊರಗಿನ ಸಿಪ್ಪೆ ಆದರೂ ಕೂಡ ಅದನ್ನು ಬಳ್ಳಿ ಅಂತೇಳಿ ಉಪಯೋಗ ಮಾಡ್ಲಿಕ್ಕೆ ಉಂಟು ನಿಮಗೆ ಗೊತ್ತು ಅಂತೇಳಿ ಗೊತ್ತಿಲ್ಲ ಬಾಳೆ ಬಳ್ಳಿಯಿಂದ ಚಾಪೆ ಕೂಡ ಮಾಡೋದನ್ನು ನಾನು ಕಂಡಿದ್ದೇನೆ ಹಾಗೆ ಅದರ ಹಲವಾರು ಉಪಯೋಗ ಉಂಟು ಹಾಗೆ ಇವತ್ತು ನಾನು ಎಂತ ಮಾಡಲಿಕ್ಕಿದ್ದೇನೆ ಅಂತ ಹೇಳಿದರೆ ಬಾಳೆದಂಡಿನೊಂದು ವೆರೈಟಿ ಆಗಿರುವಂಥ ಜ್ಯೂಸು ಅಂದರೆ ನನ್ನ ಗೊತ್ತಿನ ಪ್ರಕಾರ ಈ ಬಾಳೆದಂಡಿನಿಂದ ಈ ರೀತಿಯಾಗಿ ಜ್ಯೂಸ್ ತೆಗೆದದ್ದು ಫಸ್ಟಾಗಿ ಮುಂಚಿಗಾನ ಗಣೇಶನ ಹಾಗೆ ಅವರ ಜೊತೆ ಸೇರಿಕೊಂಡಿದ್ದೇನೆ ನಾನೀಗ ಹಾಗೆ ಅದರಿಂದ ಜ್ಯೂಸ್ ತೆಗೆಯೋದು ಯಾವ ರೀತಿ ಅಂತ ನೋಡಿ ಇಲ್ಲಿ ಒಂದು ಗೊನೆ ಕಡಿಲಿಕ್ಕೆ ಉಂಟು ಫ್ರೆಂಡ್ಸ್ ಇಲ್ಲಿಗ ಒಂದು ಕದಳಿ ಗೊನೆ ಅಲ್ಲ ಕದಳಿ ಗೊನೆ ಉಂಟು ಒಳ್ಳೆ ಬೆಳೆದಿದೆ ಕೂಡ ಇದನ್ನೀಗ ಕಡಿತಾ ಇದ್ದಾರೆ ಇದಕ್ಕೆ ಯಾವ ಬಾಳೆಕಾಯಿ ಆದರೂ ಆಗ್ಬೋದಲ್ಲ ಅಂತೇಳಿ ಒಳ್ಳೆ ಬೆಳೆದಂತಹ ಗೊನೆ ಆಯ್ತಾ ಮಸ್ಲಾಸ್ ಉಂಟು ಗಣೇಶಣ್ಣ ಇದರ ಪ್ರೊಸೀಜರ್ ಅನ್ನು ನಮ್ಮ ಪ್ರೇಕ್ಷಕರಿಗೆ ತೋರಿಸಬೇಕು ಇದರಲ್ಲಿ ಖಂಡಿತವಾಗಿ ಇದು ನೋಡಿ ಬಾಳೆ ದಿಂಡಿನ ಜ್ಯೂಸ್ ಮೊದಲಿಗೆ ಮಾಡ್ತಿದ್ರಂತೆ ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ ನನ್ನ ತಂದೆ ಅವರು ಕಲ್ಲು ಬಾಳೆ ಇದು ಮಾಡ್ತಾ ಇದ್ರು ಕಲ್ಲು ಬಾಳೆ ಅಂತ ಹೇಳಿದ್ರೆ ಅದು ಬಾಳೆ ಸಸಿ ತೋರಿಸ್ತೇನೆ ಕಲ್ಲು ಬಾಳೆ ಬಿಟ್ಟರೆ ಮತ್ತೆ ಬೂದಿ ಮತ್ತೆ ಅಮುಂಡ ಮೈಸೂರಿನದೆಲ್ಲ ಒಳ್ಳೆ ರಸ ಬರ್ತದೆ ಇದೀಗ ಕದಳಿ ಇದರಲ್ಲಿ ಈಗ ಒಂದು ಬಾಳೆ ನೆಟ್ಟರೆ ಯಾವುದನ್ನು ಬಿಸಾಕುವ ಹಾಗೆ ಇಲ್ಲ ಎಲ್ಲವೂ ನಮಗೆ ಯೂಸ್ ಇರುವಂಥದ್ದೇ ಈ ವಿಷಯ ಮಾತ್ರ ಕೆಲವರಿಗೆ ಇದು ಗೊತ್ತಿಲ್ಲ ಇದೀಗ ನಮ್ಮ ಕಿಡ್ನಿ ಸ್ಟೋನ್ ಆದರೆ ಮೇಯ್ನಾಗಿ ಇದಕ್ಕೆ ಗುಣ ಇರೋದು ನಂತರ ನಾವು ತುಂಬ ಜರ್ನಿ ಮಾಡಿ ಹೊರಗಾಟಲ್ಲಿ ಹೊರಗಡೆಯಲ್ಲಿ ಹೋಗಿ ಭಯಂಕರ ತಿರುಗಾಟ ಮಾಡಿ ಮೂತ್ರದಲ್ಲಿ ಏನಾದರೂ ತೊಂದರೆ ಉಂಟು ಅಂತಾದರೆ ಕೂಡಲೇ ಮನೆಯಲ್ಲಿ ಬಾಳೆ ಸಹಿತರಿಗೆ ಮಾಡಿಕೊಟ್ರೆ ಒಂದು ಗಂಟೆಯಲ್ಲಿ ಅದು ಸರಿ ರಿಕವರಿ ಆಗ್ತದೆ ಅದು ಗ್ಯಾರಂಟಿ ನಾನು ಕೊಡ್ತೇನೆ ಅದರಲ್ಲಿ ಆದರೆ ನಮಗೆ ಇದರ ಅಗತ್ಯ ಇರೋದು ಓ ಇಲ್ಲಿಂದ ಇಷ್ಟೇ ಬೇಕಾಗೋದು ಆದರೆ ನಾವು ಕಡಿವಾಗ ಎಂತ ಮಾಡಬೇಕು ಸ್ವಲ್ಪ ಮೇಲಿಂದ ಕಡಿಬೇಕು ಯಾಕೆ ಅಂತ ಹೇಳಿದ್ರೆ ನಿಮಗೆ ಅಭ್ಯಾಸ ಇಲ್ಲದೆ ಶುರುವಿಗೆ ಕಡಿವಾಗ ಕೆಳಗಿನ ನಮ್ಮ ಲೆಕ್ಕದಷ್ಟೇ ಕಡಿದಾಗ ಇದು ಸರಿಯಾಗಿ ಕಟ್ಟಾಗದೇ ಇದ್ದರೆ ಇದು ಒಡೆದು ಹೋಗ್ಬೋದು ನಿಮಗೆ ಈ ಬುಡ ನಷ್ಟ ಆಗ್ತದೆ ಆಗ ನಾವು ಜಾಗ್ರತೆಗೆ ಬೇಕಾಗಿ ಸ್ವಲ್ಪ ಮೇಲಿಂದ ಒಂದು ಇಷ್ಟು ಮೇಲಿಂದ ಕಡಿವ ಮತ್ತೆ ಬೇಕಾದಷ್ಟು ಮೆಲ್ಲಗೆ ಸ್ವಲ್ಪ ಸ್ವಲ್ಪ ತೆಗೆದು ಕೆಳಗೆ ಹೋಗಿ ಹೊಂಟ್ರೆ ಆಯಿತು ನೋಡಿ ಇದನ್ನು ಕಡಿತೇನೆ ಮೊದಲು ಇದೀಗ ನಿಮಗೆ ಯಾರು ಕಲಿಸಿಕೊಟ್ಟದ್ದು ಇದನ್ನು ಕಲ್ತದಂತರ ಮನೆಯಲ್ಲೇ ಕೂತು ಕೃಷಿಗಾಗುವಾಗ ಯಾವಾಗಲೂ ಒಂದೊಂದು ಪ್ರಯೋಗ ಮಾಡ್ತಾ ಇರಬೇಕಾಗ್ತದೆ ಆದರೆ ಇದರ ರಸ ಬಾರಿ ಮದ್ದಿನ ಗುಣ ಇರೋದು ಅಂತ ತಂದೆಯವರು ಹೇಳಿಕೊಟ್ಟಿದ್ದಾರೆ ತಂದೆಯವರು ನಾನು ಸಣ್ಣಗಿರುವಾಗ ಹೋದ ಕಾರಣ ಅವರು ಮಾಡಿದ ಕೆಲವೆಲ್ಲ ಐಟಮನ್ನು ನೋಡ್ತಾ ಇದ್ದೆ ಆದರೆ ಅವರು ಕಲ್ಲು ಬಾಳೆ ಇದ್ದು ಮಾಡ್ತಾ ಇದ್ರು ಹಾಗೆ ಇದರದೊಮ್ಮೆ ಮಾಡಿದವರು ಅಂತ ಹೇಳಿ ಹೊರಟು ಅದು ಸಕ್ಸಸ್ ಆಯಿತು ಒಳ್ಳೆ ಫ್ರೆಂಡ್ಸ್ ಇದು ಜ್ಯೂಸ್ ಅಂತ ಹೇಳಿದ್ರು ಉಂಟಲ್ಲ ಮೇಯ್ನ್ ಆಗಿ ನಮಗೆ ಆರೋಗ್ಯದ ದೃಷ್ಟಿಯಿಂದ ಮೂತ್ರದಲ್ಲಿ ಕಲ್ಲು ಈ ರೀತಿಯಾಗಿ ಆಗುವಂಥ ಸಂದರ್ಭದಲ್ಲೆಲ್ಲ ಇದನ್ನು ಬಾಳೆದಿಂಡನ್ನು ಜಾಸ್ತಿಯಾಗಿ ಉಪಯೋಗ ಮಾಡುವಂಥದ್ದು ಅದೇ ರೀತಿಯಲ್ಲಿ ಈ ಜ್ಯೂಸ್ ಅಂತ ಇದೆ ಇವರು ಹೇಳಿದ ಪ್ರಕಾರ ಮೊದಲು ಎಲ್ಲಿಯೋ ಬಡಗರ ಬದಿಯಲ್ಲೆಲ್ಲ ಡಾಕ್ಟರ್ ವೈದ್ಯರು ಹಳ್ಳಿ ಮಾಡ್ತಾ ಇದ್ರು ಅವರೆಲ್ಲ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಅವರು ದಂಡನ್ನು ಕಡಿದಿಗೆ ಕುತ್ತ ಇಟ್ಟು ಅದರಲ್ಲಿ ಬಂದ ರಸವನ್ನು ಕೊಡ್ತಾ ಇದ್ದದ್ದು ಈ ರೀತಿ ಆದ್ರೆ ಇಷ್ಟು ಇದೆ ಮಾಡ್ತಿರ್ಲಿಲ್ಲ ಮಾಡಿ ಹೌದು ನೋಡಿ ಇದು ಇಂಥದ್ದೊಂದು ಜಾಗ್ರತೆ ಇದ್ರೆ ನಮಗೆ ಕೊಚ್ಚಿ ಸಲಾಡಿಗೆ ಪಚ್ಚಡಿ ಇಂಥದೆಲ್ಲ ತುಂಬಾ ಐಟಮ್ ಮಾಡಬಹುದು ದಂಡು ಕಡ್ದು ಆದ ನಂತರ ಇದರ ಸರ್ಫೇಸ್ ಸೈಡ್ ಅನ್ನು ಕ್ಲೀನ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ನಯಾಮಯಿ ಇದ್ದಲ್ಲಿ ಎಂತಾದರೂ ಕೇರೆ ಒಂದು ಇಂಥದ್ದು ಹತ್ತಲಿಕ್ಕೆ ಸಾಧ್ಯ ಹತ್ತುವುದಿಲ್ಲ ಅದಕ್ಕೆ ಬೇಕಾ ಈ ಸುತ್ತನ್ನು ಮೊದಲು ಚೆನ್ನಾಗಿ ಕ್ಲೀನ್ ಮಾಡಬೇಕು ಯಾಕೆಂದರೆ ಇದನ್ನು ಮಾಡಿಟ್ಟ ನಂತರ ನಾವಿಲ್ಲಿ ನಿಲ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಬೇಕಾದ ಜಾಗ್ರತೆ ನಾವು ಮೊದಲೇ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಒಂದೇ ಲೆವೆಲ್ ಆಗಿ ಮಾಡಿಕೊಂಡಿದ್ದಾರೆ ನೋಡಿ ಫಸ್ಟಿಗೆ ಗಟ್ಟಿ ಜಾಗವನ್ನು ಹೀಗೆ ತಿರುಗಿ ಹೀಗೆ ಮಾಡಿ ಚೆಂದಕ್ಕೆ ತೆಗೆದು ಬಿಡೋದು ಮತ್ತೆ ಒಳ್ಳೆ ಹರಿತಾಗಿದ್ರೆ ಹಾಂ ಹರಿತಾಗಿದ್ರೆ ಒಳ್ಳೆಯದು ಫ್ರೆಂಡ್ಸ್ ಇದೀಗ ನೋಡಿ ಇದರ ನಡುವಿನ ದಂಡನ್ನು ತೆಗಿತಾ ಇದ್ದಾರೆ ಅಲ್ಲಿ ಗುಂಡಿಯ ರೀತಿಯಲ್ಲಿ ಮಾಡ್ಲಿಕ್ಕೆ ಉಂಟಿನಿ ಈಗ ಬಾವಿಯ ರೀತಿಯಲ್ಲಿ ಅದರೊಳಗೆ ಜ್ಯೂಸು ಒಂದು ನಿಲ್ಲುವಂಥದ್ದು ಅವರಿಗೆ ಮೊದಲೊಂದು ಬೋರಿನ ಮೆಷಿನ್ ಎಲ್ಲ ಇತ್ತು ಹಾಗೆ ಅದರ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಈ ರೀತಿಯಾಗಿ ಆಗುವುದು ಈ ರೀತಿಯಾಗಿ ಒಂದು ಮಾಡಿ ನೋಡಿದರೆ ಹೇಗೆ ಬೋರಿನಲ್ಲಿ ನೀರು ನಿಂತ ರೀತಿಯಲ್ಲಿ ಇದರಲ್ಲಿ ಕೂಡ ಬಂದು ನಿಲ್ಬೋದಲ್ಲ ಅಂತ ಹೇಳುವಂಥದ್ದು ಇದರಲ್ಲಿ ಇದನ್ನೊಂದು ಪ್ರಯೋಗ ಮಾಡಿದ್ದೆ ಅದು ಸಕ್ಸಸ್ ಆಯಿತು ಈಗ ನೋಡಿ ನಡುವಿನ ಗಟ್ಟಿ ಭಾಗ ಹೆಚ್ಚಿನದು ತೆಗೆದಾಯಿತು ಆದರೆ ಇದರಲ್ಲಿ ಒಂದು ನಾಲ್ಕೈದು ಗ್ಲಾಸು ನೀರು ಸ್ಟೋರ್ ಆಗ್ಬೋದು
ಈಗ ಒಂದು ಒಂದೂವರೆ ಲೀಟ್ರ್ ನಿಲ್ಲಬೇಕು ಅಂತ ಆದರೆ ನಾವು ನೋಡಿ ಈ ಒಳಗಿನ ಒಂದು ಪದರವನ್ನು ಮೆಲ್ಲಗೆ ತೆಗೆದಿಡಬೇಕು. ಆಗ ಇಲ್ಲಿ ಇದರಲ್ಲಿ ಬಂದ ರಸ ಎರ್ಕಳಿಗೆ ಜಾಗ ಆಗ್ತದೆ ಸ್ಟೋರ್ ಆಗಲಿಕ್ಕೆ. ಅದು ತೆಗೆಯುವಾಗ ಮಾತ್ರ ಈಗೊಳ್ಳಿ ಜಾಗ್ರತೆಯಲ್ಲಿ ತೆಗಿಬೇಕು. ಸೈಡಿನ ಇದಕ್ಕೆಲ್ಲ ಪೆಟ್ಟಾದರೆ ಆ ನೀರೆಲ್ಲ ಹೋಗಿರ್ತದೆ, ಬೆಳಿಗ್ಗೆ ಆಗುವಾಗ ಇರಲಿಕ್ಕಿಲ್ಲ. ಈಗ ಮಾಡೋದಾದರೆ ಎಷ್ಟೊತ್ತಿಗೆ ಇದು ಜ್ಯೂಸ್ ಜ್ಯೂಸ್ ಅಂತ ಹೇಳಿದ್ರೆ ಇದನ್ನು ನಮಗೆ ರುಚಿಗೆ ಬೇಕಾಗಿ ಮಾಡಿ ಕುಡಿತಿದ್ರೆ ಬೆಳಿಗ್ಗೆ ಮಾಡಿ ಸಂಜೆಯೂ ತೆಗಿಬಹುದು. ಆದರೆ ಮದ್ದಿನಾಗೆ ಮದ್ದಿಗೆ ಬೇಕಾಗಿ ಮಾಡೋದಿದ್ರೆ ಸಾಯಂಕಾಲದ ಹೊತ್ತಿಗೆ ಮಾಡಬೇಕು. ಹೀಗೆ ತೂತ ಮಾಡಿಟ್ಟು ರಾತ್ರಿ ಇಡೀ ಅದು ಅದರಲ್ಲಿ ಬೇರಿನಲ್ಲಿ ಬಂದ ನೀರು ಫಿಲ್ಟರ್ ಆಗಿ ಬರುವ ಹಾಗೆ ಮಾಡಿದರೆ ಬೆಳಿಗ್ಗೆ ನಾವು ಬರೀ ಹೊಟ್ಟೆಯಲ್ಲಿ ತಕ್ಕೊಳ್ಬೇಕಿದ್ದು ಅದು ಒಳ್ಳೆ ಬರೀ ಅದು ಆರೋಗ್ಯಕ್ಕೆ ಸರಿಯಾದ ಎಫೆಕ್ಟ್ ಕೊಡೋದು. ಹಾಗೆ ಮಾಡಿದರೆ ಹೆಚ್ಚಿನ ಬಾಳೆಗೊನೆಯನ್ನು ಕರೆದ್ರೆ ನಾನು ಹಾಳು ಮಾಡಲಿಕ್ಕಿಲ್ಲ. ಹಾಗೆ ನೋಡಿ ಈಗಿರೋದು ನಿಮ್ಮ ಆರೋಗ್ಯದ ರಹಸ್ಯ ಇದೆಯಲ್ಲ. ಜೀವನದಲ್ಲಿ ಒಂದು ಈ ರೀತಿಯಾಗಿರುವಂಥ ಸ್ಪೆಷಲ್ ಸ್ಪೆಷಲ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಸಿಗುವುದಾದ್ರೆ ಆಗಿರೋ ಒಂದು ಚಾನ್ಸ್ ಸಿಗ್ತದೆ ಅಂತೇಳಿ ನೀವು ಕೂಡ ಖಂಡಿತ ಮಿಸ್ ಮಾಡಬಾರ್ದು. ಹಾಗೆ ಈಗ ನಾವು ಮಾಡುವಂತಹ ಈ ವಿಷಯಗಳೆಲ್ಲ ನಿಮಗೆ ಇಷ್ಟ ಆಯ್ತು ಅಂತೇಳಿ ಈಗಲೇ ಖಂಡಿತವಾಗಿ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಗಣೇಶಣ್ಣನ ಈ ಕೆಲಸಕ್ಕೊಂದು ಲೈಕ್ ಖಂಡಿತವಾಗಿ ಕೊಡಲೇಬೇಕು. ನೀವು ಅವರ ಈ ರೀತಿಯಾಗಿರುವಂಥ ಎಕ್ಸ್ಪೆರಿಮೆಂಟಲ್ ಉಂಟಲ್ಲ ನಮಗೆ ನಿಜವಾಗಿ ತುಂಬ ಇಷ್ಟ ಆಗ್ತದೆ. ಅವರದ್ದು ಕೂಡ ಒಂದು ಚಾನೆಲ್ ಉಂಟು, ಇದು ನಿಂಗಳ ಗಣೇಶಣ್ಣ ಅಂತೇಳಿ, ಅದನ್ನು ಕೂಡ ನೋಡಬೇಕು ನೀವು ಖಂಡಿತವಾಗಿ. ಹವಿಕ ಭಾಷೆಯಲ್ಲಿ ಅದು ತೊಂದರೆ ಇಲ್ಲ, ಭಾಷೆ ಯಾವುದಾದ್ರೂ ಕೂಡ ಮಾಡುವಂಥ ಕೆಲಸಗಳುಂಟಲ್ಲ ಅದು ನಮಗೆ ಕಣ್ಣು ಮುಚ್ಚಿ ನೋಡಿದ್ರೆ ಅರ್ಥ ಆಗುವ ರೀತಿಯಲ್ಲಿ ಇರ್ತದೆ. ನಾವು ಹಳ್ಳಿಯಲ್ಲಿ ಇದ್ರೆ ಪ್ಲಾಸ್ಟಿಕ್ ಅನ್ನೆಲ್ಲ ಜಾಸ್ತಿ ಉಪಯೋಗಿಸಲಿಕ್ಕಿಲ್ಲ, ಬಾಳೆಲೆ ಉಂಟು, ಅದಲ್ಲದೆ ಇದ್ರೆ ಇದು ಭಾರಿ ಒಳ್ಳೆಯದು. ಹಾಳೆ ಹಾಳೆಯದು ಫ್ರೆಂಡ್ಸ್. ಇನ್ನೀಗ ಈ ಜ್ಯೂಸಿಗೆ ಕೆಲವೆಲ್ಲ ಪದಾರ್ಥಗಳನ್ನು ಹಾಕಲಿ ಉಂಟು, ಆರೋಗ್ಯ ದೃಷ್ಟಿಯಿಂದ ಮಾಡೋದಾದ್ರೆ ಈ ರೀತಿಯಾಗಿ ಮಾಡ್ಬೋದು, ಅಲ್ಲ ಇದ್ರೆ ಹಾಗೆ ಕೂಡ ಕುಡಿಬಹುದು. ಹಾಗೆ ಅದೆಲ್ಲ ಎಂತೆಲ್ಲ ಅಂತ ಹೇಳಿ ಈಗ ನೋಡುವ. ಎಂತೆಲ್ಲ ಗಣೇಶಣ್ಣ ಇದು? ಇದು ಒಳ್ಳೆ ಮೆಣಸು, ಕಾಳು ಮೆಣಸು, ಒಳ್ಳೆ ಮೆಣಸು ಅಂತ ಹೇಳಿ ಕುಟ್ಟಿಟ್ಟದ್ದು ಕಾಳು ಮೆಣಸು ನೋಡಿ. ಇದು ಸ್ವಲ್ಪ ಜೀರಿಗೆ. ಈ ಒಳ್ಳೆ ಮೆಣಸು ಜೀರಿಗೆ ಎಲ್ಲ ಯಾವತ್ತೂ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ನಂತರ ಸಿಹಿ ಆಗಲಿಕ್ಕೆ ಕಲ್ಲು ಸಕ್ಕರೆ, ಸಕ್ಕರೆಯೂ ಹಾಕೋದು, ಬೆಲ್ಲವೂ ಹಾಕೋದು. ಬೆಲ್ಲ ಹಾಕಿದ್ರೆ ಬೇಗ ಹುಳಿ ಬರ್ತದೆ. ಆರೋಗ್ಯದ ಮಟ್ಟಿಗೆ ನಮ್ಮ ಮದ್ದು ಅಂತ ಹೇಳುವಾಗ ಎಲ್ಲ ಕಲ್ಲು ಸಕ್ಕರೆಯಲ್ಲೇ ಮಾಡಬೇಕು. ಹೌದು, ಇದಕ್ಕೆ ಹಾಕೋದು ಎಷ್ಟು ಅಂತ ಹೇಳಿದ್ರೆ ನಿಮಗೆ ಸಿಹಿ ಜಾಸ್ತಿ ಬೇಕಂದ್ರೆ ಕಲ್ಲು ಸಕ್ಕರೆ ಜಾಸ್ತಿ ಮಾಡಿಕೊಳ್ಳಿ, ಖಾರ ಜಾಸ್ತಿ ಬೇಕಾದ್ರೆ ಒಳ್ಳೆ ಮೆಣಸು ಜಾಸ್ತಿ ಮಾಡಿಕೊಳ್ಳಿ. ಇದೆರಡೂ ಹಾಕದೆ ಬರೀ ಕಲ್ಲು ಸಕ್ಕರೆ ಹಾಕಿ ಮಾಡ್ಬೋದು. ಬರೇ ನೀರನ್ನು ಬೇಕಾದ್ರೆ ಕುಡಿಬೋದು, ಅದು ಕುಡಿಲಿಕ್ಕೆ ಅಷ್ಟು ಹಿತ ಆಗ್ಲಿಕ್ಕಿಲ್ಲ. ಇದು ಮೂರು ಇದ್ರೆ ಅಲ್ಲೇ ಒಂದು ಜ್ಯೂಸಿನಾಗೆ ಆಗ್ತದೆ. ಕಲ್ಲು ಸಕ್ಕರೆ ಗಟ್ಟಿ ಇದ್ರೆ ಇದನ್ನು ಹುಡಿ ಮಾಡಬೇಕು ಅಂತ ಇಲ್ಲ, ಅದು ಅದರಲ್ಲೇ ಮೆಲ್ಲಗೆ ಆಗ್ತದೆ ನೋಡಿ. ಕಲ್ಲು ಸಕ್ಕರೆ ಹಾಕಿದೆ, ಇದು ಒಳ್ಳೆ ಮೆಣಸು, ಇದು ನೋಡಿ ಜೀರಿಗೆ ಸ್ವಲ್ಪ ಹುಡಿ ಮಾಡಿದ್ದು, ಸ್ವಲ್ಪ ಗುದ್ದಿ ಹುಡಿ ಮಾಡಿದ್ದು, ಫ್ಲೇವರ್ ಸರಿ ಬಿಟ್ಟು ಅದೀಗ ಒಂದು 10-12 ಗಂಟೆ ನಂತರ ನಾವು ಇದನ್ನು ತೆಗೆಯುವ ಕಾರಣ ಅದರಲ್ಲಿದ್ದ ಸತ್ವ ಪೂರ ಈ ಜ್ಯೂಸಿಗೆ ಬಂದೇ ಬರ್ತದೆ. ಇದನ್ನು ಇನ್ನು ಚೆನ್ನಾಗಿ ಈ ಹಾಳೆ ಇದನ್ನು ಇಟ್ಟು ಗಟ್ಟಿಯಾಗಿ ಒಂದು ಹಗ್ಗದಲ್ಲಿ ಕಟ್ಟಿದ್ರೆ ಸಾಕು. ಇದನ್ನು ಕಟ್ಟಿದ್ರಲ್ಲಿ ಈಗ ಇದೆಲ್ಲ ಕಲ್ಲು ಸಕ್ಕರೆ ಹಾಕಿದರೆ ಇರುವೆ ಎಲ್ಲ ಹಾವಳಿ ಬರಲಿಕ್ಕೂ ಚಾನ್ಸ್ ಉಂಟು. ಇದೀಗ ಎಷ್ಟೊತ್ತು ಬೇಕು ಈ ಜ್ಯೂಸು ಬರಲಿಕ್ಕೆ, ಅಥವಾ ಎಷ್ಟು ಸಮಯ ಇದನ್ನು ತಕ್ಕೊಳ್ಬಹುದು? ಈಗ ಮಾಡಿ ಒಂದು 1/2 ಗಂಟೆಯಲ್ಲಿ ಒಂದು 1/4 ಗ್ಲಾಸಿನಷ್ಟು ಇದರಲ್ಲಿ ಬಂದಿದೆ. ಈಗ ಇನ್ನೀಗ ಬೆಳಿಗ್ಗೆ ಮಾಡಿದರೆ ಸಂಜೆ ತನಕ ಒಂದು 6 ಗಂಟೆ ಹೊತ್ತು ಕೊಡಲೇಬೇಕು. ಸಾಯಂಕಾಲ ಒಂದು 5-6 ಗಂಟೆಗೆ ಮಾಡಿದರೆ ಮಾರನೇ ದಿವಸ 6 ಗಂಟೆಗೆ ನಿಮಗೆ ಫುಲ್ ಆಗಿ ಸಿಗ್ತದೆ, ಒಳ್ಳೆ ರುಚಿಯಾಗಿ. ಬೆಳಿಗ್ಗೆ ಬರೀ ಹಸಿ ಹೊಟ್ಟೆಗೆ ಕುಡಿಬೇಕಾದ್ರೆ ಸಾಯಂಕಾಲ ಮಾಡಿ ಬೆಳಿಗ್ಗೆ ತೆಗೆಯುವುದು ಉತ್ತಮ. ಫ್ರೆಂಡ್ಸ್, ಇನ್ನೀಗ ಒಂದು 6 ಗಂಟೆಗಳಷ್ಟೊತ್ತು ಇದನ್ನು ಹೀಗೆ ಬಿಡಬೇಕು. ಈಗ ಕಲ್ಲು ಸಕ್ಕರೆ ಜೀರಿಗೆ ಕಾಳು ಮೆಣಸೆಲ್ಲ ಹಾಕಿ ಆಗಿದೆ, ಒಂದು 6 ಗಂಟೆ ಹೊತ್ತು ಹೀಗೆ ಬಿಟ್ಟು ಮತ್ತೆ ಹೇಗಾಗ್ತದೆ ಅಂತೇಳಿ ನೋಡುವ. ನೀವು ತೋರಿಸಿದಂತ ಕಲ್ಲು ಬಾಳೆ ಇದಲ್ಲ, ಸರಿಯಾದ ಕಲ್ಲು ಬಾಳೆ ಮದ್ದಿಗೆ ಬೇಕಾಗುವುದು ಇದು ಇದಲ್ಲ. ಈಗ ಕೊನೆ ಹಾಕ್ಲಿಕ್ಕೆ ಆಯ್ತಾ ಒಂದು? ಇನ್ನು ಸ್ವಲ್ಪ ಮೇಲೆ ಹಾಕ್ಬೋದು, ಹಂದಿ ಇದನ್ನು ಕುಟ್ಟಿದ ಈತದೆ, ಹಂದಿ ಲಗಡಿ ಕೊಡ್ತದೆ. ಫ್ರೆಂಡ್ಸ್, ಈಗ ಇದು 6 ಗಂಟೆಗಳಷ್ಟೊತ್ತು ಆಯ್ತಾಯ್ತಾ, ಇದನ್ನೀಗೊಮ್ಮೆ ಬಿಡಿಸಿ ನೋಡುವ ಹೇಗೆಲ್ಲ ಜ್ಯೂಸ್ ಬಂದಿದೆ ಅಂತೇಳಿ. ನೋಡಿ, ಫುಲ್ ಜ್ಯೂಸ್ ಉಂಟು, ಫುಲ್ಲಿಲ್ಲ, ಮುಕ್ಕಾಲು ಉಂಟು. ಅದೀಗ ನಾವು ಬೆಳಗ್ಗಿನ ಹೊತ್ತಿನಲ್ಲಿ ತೆಗೆದ ಕಾರಣ ಇಷ್ಟ ಆಗಿದೆ. ಈಗ ರಾತ್ರಿಯಲ್ಲಿ ಹೊತ್ತಿನಲ್ಲಿ ಸಂಜೆ ಹೊತ್ತಿನಲ್ಲಿ ತೆಗೆದಿಟ್ಟು ಬೆಳಿಗ್ಗೆ ತೆಗೆದಾದ್ರೆ ಫುಲ್ ಆಗಿರ್ತದಲ್ಲ, ಮಗುಚಿ ಹೋಗುವ ರೀತಿಯಲ್ಲೆಲ್ಲ ಬರ್ತದೆ. ಈಗ ಒಂದು ಸೌಟಿನಲ್ಲಿ ಇದನ್ನು ತೆಗೆದುಕೊಳ್ಳೋದು ನೋಡಿ, ಫಸ್ಟ್ ಕ್ಲಾಸ್ ಜ್ಯೂಸ್. ಅದು ಜೀರಿಗೆ ಮೆಣಸಲ್ಲ, ತೇಲಿಕೊಂಡಿಡಿದು ಕಸ ಅಲ್ಲ. ಹಾಂ, ಅದು ಕಸ ಅಲ್ಲ, ಅದು ಜೀರಿಗೆ ಮತ್ತು ಕಾಳು ಮೆಣಸಿನ ಹುಡಿ ಮಾಡಿ ಹಾಕಿದ್ದು. ಎಣ್ಣೆ ಇದನ್ನು ಗ್ಲಾಸಿಗೆ ಹಾಕಿ ಕುಡಿದ್ರೆ ಆಯ್ತು ನೋಡಿ. ಇದು ಬಾಳೆದಣ್ಣಿನ ಒಳಗಿಂದ ಬಂದ ಪ್ಯೂರು ಜ್ಯೂಸು ನೋಡಿ. ಅದರಲ್ಲಿ ಜೀರಿಗೆ ಮತ್ತು ಕಾಳು ಮೆಣಸಿದ್ದರೆ ಸ್ವಲ್ಪ ಕಲರ್ ಬದಲಿದಾಗಿರ್ಬೋದು. ಕೆಲವು ಬಾಳೆ ಮರದಲ್ಲಿ ವೈಟ್ ಆಗಿ ಬರ್ತದೆ, ಕೆಲವರಲ್ಲಿ ಸ್ವಲ್ಪ ಈ ಕಲರ್, ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಜಾತಿ ಬೇರೆ ಬೇರೆ ಇರುವ ಕಾರಣ ಇರ್ಬೋದು. ರುಚಿಯಲ್ಲಿ ಯಾವುದೇ ತೊಂದರೆ ಇಲ್ಲ, ಇದು ಕುಡಿದ್ರೆ ಭಾರಿ ಒಳ್ಳೆಯದು. ನೀವು ಕುಡಿದು ನೋಡಿ, ನಂತರ ನಾನು ಕುಡಿತೇನೆ.
ಫಸ್ಟ್ ಕ್ಲಾಸ್ ಆಗಿದೆ. ಹದ ಸಿಹಿ ಅದು ಸ್ವಲ್ಪ ಕರಗಲಿಕ್ಕೆ ಬಾಕಿ ಉಂಟು. ಒಳ್ಳೆ ಸಿಹಿ ಬೇಕಾದ್ರೆ ಮಾಡ್ಬೋದು. ನಿಜವಾಗಿ ಹೇಳ್ತಿದ್ರೆ ಅಂದ್ರೆ ಪೂರ್ತಿ ನಾನೇ ಕುಡಿತಿದ್ದೆ. ಇಲ್ಲಿ ತುಂಬಾ ಜನ ಇದ್ದಾರೆ, ಅವರಿಗೆಲ್ಲ ಕೊಟ್ಟು ಬಿಡುವ ಅಂತ ಅಷ್ಟೇ. ಎಲ್ಲರಿಗೂ ರುಚಿ ಅಂತದ್ದು ಉಂಟು. ಹಂಚಿ ತಿನ್ನುದು ಅಂತ ಹೇಳಲ್ಲ. ಸ್ವಲ್ಪ ಜೀರಿಗೆ ಮತ್ತು ಕಾಳುಮೆಣಸಿನದ್ದು ಒಳ್ಳೆ ಫ್ಲೇವರ್ ಬಂದಿದೆ. ಸ್ವಲ್ಪ ಹುಡಿ ಮಾಡಿ ಸ್ವಲ್ಪ ಕ್ರಶ್ ಮಾಡಿದ್ದಾರೆ. ಇನ್ನು ಜಾಸ್ತಿ ಬೇಕಾದ್ರೆ ಜಾಸ್ತಿ ಸ್ವಲ್ಪ ಜಾಸ್ತಿ ಹಾಕಿ ಇನ್ನು ಕಡಕ್ ಆದಿತ್ತು. ಎಲ್ಲರಿಗೂ ಈ ವಿಡಿಯೋ ಖುಷಿ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಖುಷಿಯಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬಟನ್ ಬಟ್ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಕೂಡ ಮರಿಬೇಡಿ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ, ಗಣೇಶಣ್ಣ, ಥ್ಯಾಂಕ್ ಯು.